ಹಲೋ ಹೇಳೆ. ಹಲೋ, ಎಲ್ಲಿದ್ದೀರಿ? ಇಲ್ಲೇ ಗುಂಪದಾಗ ಕೆಲಸ ಮಾಡದೆ. ಆ ಬಾಜು ಮನೆದು ತೋಲೆ ಮೇಕಪ್ ಮಾಡ್ಕೊಂಡು ಹೋಗ್ಯದ, ಅದಕ್ಕೆ ಕೇಳತ್ತೇನ ಎಲ್ಲಿದ್ದೀರ ಅಂತ ಹೇಳಿ. ನಿಮ್ ತಮ್ಮ ಪವಿತ್ರ ಗಾರ ವಿಡಿಯೋ ಕಾಲ್ ಮಾಡ್ರಿ, ಮಾತಾಡ್ರಿ. ಹಾ ಹಾ, ಅಷ್ಟೇ. ಹಾಯ್ ತಮ್ಮ, ಆರಾಮಿದೆ? ಹಾ ಅಣ್ಣ, ಆರಾಮಿದೆ. ಅವ್ರ್ಯಾರು? ನಿನ್ ಬಾಜು. ಏ, ನಿಮ್ ವೈನಿ ಹೇಳನು ನೋಡಿಲ್ಲ ನೋಡಿಕ ಹೆಂಗಳ? ಅಗೋದ್ ಗಾರ್ಡನ್ ಕರ್ಕೊಂಡು ಬಂದಿದ್ದಲ್ಲ, ಅಕ್ಕಿ ಮಸ್ತಿದ್ದು. ಯಾಕ್ರಿ ಇವತ್ ಕೆಲ್ಸದ್ಲಿನ್ ಜಲ್ದಿನೆ ಬಂದಿರಿ? ಇವತ್ತು ನಾವ್ ಕೆಲ್ಸ ಮಾಡಿನ್ ಬಿಲ್ಡಿಂಗ್ ಬಿದ್ದೋಗಿದೆ. ಹೆಂಗ್ರಿ, ನಿಮಗ್ ಎಲ್ಬಿ ಹತ್ತಿಲ್ಲ? ಇಲ್ಲೇ ನಾ ಚಾ ಕುಡಿಲಕ್ ಹೋಗಿದ, ಬರೋದ್ರೊಳಗ್ ಬಿದ್ದೆ ಹೋಗ್ಯದ. ದೇವ್ರ ಒಳ್ಳೆ ಹೋನರಿ, ಇನ್ನ ನಿಮಗ್ ಏನ್ ಬಿ ಆಗಿಲ್ಲ. ಖರೆ ಅಲ್ಲಿ ಪಾಪ ಸತ್ತಿನವ್ರಿಗೆಲ್ಲ ಒಂದೊಂದ್ ಕೋಟಿ ರೂಪಾಯಿ ಕೊಡ್ಲತ್ತದೆ ಸರ್ಕಾರ. ನಾ ನಿಮಗ್ ಎಷ್ಟ್ ಸರಿ ಹೇಳಿದೆ, ಕೆಲ್ಸದ ಮೇಲೆ ಧ್ಯಾನ ಇರ್ಲಿ, ಕೆಲ್ಸದ ಮೇಲೆ ಧ್ಯಾನ ಇರ್ಲಿ ಅಂತ. ಕೆಲ್ಸ ಬಿಟ್ಟು ಚಾ ಕುಡಿಲಕ್ ಹೋಗೋದ್ ಅರ್ಜೆಂಟ್ ಇತ್ತು ನಿಮಗ. ಎಲ್ಲಿಗೆ ನಡೆದಿದೆ? ಎಲ್ಲಾರ ಹೋಗ್ಬಿ ಶೈಲಕ್ ನಡೆದೆ. ಇಟ್ ಮೇಕಪ್ ಮಾಡ್ಕೊಂಡಿ ಹೂ, ಮತ್ ನಾಳೆಗ್ ಪೇಪರ್ದಾಗ ಫೋಟೋ ಬರಲ್ತು. ಶನಿ ಮಹಾತ್ಮನ್ ಗುಡಿಗೆ ಹೋಗ್ಲಕ್ಕ ಸರ್ಕಾರ ಹೆಣ್ಮಕ್ಳಿಗೆ ಬಿ ಆದೇಶ ಕೊಟ್ಟದ್ರಿ. ಹಿಂಗ ಈ ಖೂನ ಆಯ್ತದ ಶನಿ ಮಹಾತ್ಮ, ಸಾಡೆ ಸತ್ಯ ಅಂದ್ರೆ ಹೆಂಗಿರ್ತದ ಅಂತ. ಇಂತ ಫಾಲ್ತು ಚಿಪ್ಸ್ ಎಲ್ಲಿಂದ ತಂದಿರ್ರಿ? ಕಂಪನಿದವ್ ಧೋಖಾ ಮಾಡ್ಯಾನ ನೋಡ್ರಿ ನಿಮಗ. ಅದು ಫಸ್ಟ್ ನಿಮ್ ಮನಿಲಿಂದ ಚಾಲು ಆಗ್ಯದ. ಹೇಳು. ನಮ್ ಮದಿಯಾಗ 9 ವರ್ಷ ಐತ್ರಿ. ಈ 9 ವರ್ಷ ಹೆಂಗ್ ಕಳ್ದು ಗೊತ್ತೇ ಆಗಲ್ ಹೋದ್ರಿ. ಹಾ, ಶಿಕ್ಷೆ ಅನುಭವಿಸೋದು ಕೈದಿಗಳಿಗ್ ಗೊತ್ತಿರ್ತದ ಎಷ್ಟ್ ಕಷ್ಟ ಇರ್ತದ ಅಂತ ಹೇಳಿ, ಜೈಲರ್ಗಳಿಗಲ್ಲ. ಯಾಕ್ರಿ ಯಾಕಳತ್ತೀರಿ, ಏನಾಗ್ಯದ? 9 ವರ್ಷ ಕೆಳಗ ನಿಮ್ಮಪ್ಪ ನಮಗ್ ಗಾರ್ಡನ್ದಾಗ ಬಂದು ಹಿಡ್ದಿನ ನೆನಪದ. ಹ್ಞೂ ರೀ, ನೆನಪದ. ನನ್ನ ಕುತ್ಕಿ ಮೇಲ ಚಾಕು ಇಟ್ಟು 9 ವರ್ಷ ಜೈಲಿಗೆ ಹೋಗು, ಇಲ್ಲಾಂದ್ರೆ ನನ್ನ ಮಗಳಿಗೆ ಮದಿ ಮಾಡ್ಕೊ ಅಂದಿನ. ಹ್ಞೂ ರೀ, ಅದು ಹೆಂಗ್ ಮರಿಲಕ್ಕಾಯ್ತದು? ಈಗ ಗೊತ್ತಾ ನಂದು 9 ವರ್ಷಿನ ಶಿಕ್ಷೆ ಮುಗಿದೋಗಿಂದ ಇರ್ತಿದ್ದೆ.